ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಒಂದು ಅಥೆಂಟಿಕ್ ಕೋಸ್ಟಲ್ ಕ್ಯುಸಿನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಗಾಂಧಿ ನಗರಕ್ಕೆ ಬಂದಿದ್ವಿ. ಗಾಂಧಿ ನಗರದಲ್ಲಿ 6th ಮೇನ್ ರೋಡಲ್ಲಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ ಸ್ವಲ್ಪ ದೂರ ಅಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ಎಲ್ಲಿರುತ್ತೆ ಅಲ್ಲಿ ನೋಡಿಕೊಂಡು ಕಾರ್ಗಳನ್ನ ನಿಲ್ಲಿಸ್ಬಿಟ್ಟು ಆರಾಮಾಗೆ ಇಲ್ಲಿ ಬರ್ಬೋದು. ಸೊ ಇಲ್ಲದೆ ಇಲ್ಲೂ ಕಾರ್ ಬರುತ್ತೆ, ಆರಾಮಾಗಿ ಇಲ್ಲೇ ನಿಲ್ಲಿಸ್ಕೊಬೋದು. ನಾವು ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಬಂದಿದ್ದೀವಿ. ಎಲ್ಲಿಗೆ ಅಂದರೆ ಬೋಟ್ ಹೌಸ್ ರೆಸ್ಟೋರೆಂಟು, ಬೋಟ್ ಹೌಸ್ ರೆಸ್ಟೋರೆಂಟು. ಸೊ ಇಲ್ಲಿ ಅಥೆಂಟಿಕ್ ಕೋಸ್ಟಲ್ ಕ್ಯುಸಿನ್ನ ಸರ್ವ್ ಮಾಡ್ತಾರೆ. ಆಮೇಲೆ ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ ಅಟ್ಯಾಚ್ಡು. ಸೊ ಗ್ರೌಂಡ್ ಫ್ಲೋರಲ್ಲಿ ನೀವು ಜಸ್ಟ್ ಬಂದು ಊಟ ಮಾಡ್ಕೊಂಡು ಹೋಗ್ತೀರ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನೀವು ಕೂತ್ಕೊಂಡು ಡೈನ್ ಮಾಡ್ಬೋದು. ಅಥವಾ ನಿಮಗೆ ಜ್ಯೂಸ್ ಕುಡಿತೀರ ಅಂದರೆ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಸೊ ನಿಮಗೆ ಕಾಕ್ಟೇಲ್ಸು ಮಾಕ್ಟೇಲ್ಸು ಎಲ್ಲ ಸಿಗುತ್ತೆ. ಸೊ ಏನು ಬೇಕಾದ್ರೂ ಅಲ್ಲಿ ಟ್ರೈ ಮಾಡ್ಬೋದು. ನಾವು ಮೇಯ್ನಾಗಿ ಬಂದಿರೋದು ಫುಡ್ ಟ್ರೈ ಮಾಡೋಣ ಅಂತ. ತುಂಬ ಲೇಟ್ ಮಾಡಿದಿರ, ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ಸು ಅವರ ಫಾಸ್ಟ್ ಮೂವಿಂಗ್ ಡಿಶಸ್ನ ಟ್ರೈ ಮಾಡೋಣ. ಬನ್ನಿ. ಸೊ ಎಲ್ಲ ಡಿಶಸ್ ಬಂದಿದೆ, ಏನೇನು ತರಿಸಿದ್ವಿ ಅಂತ ಒಂದು ಕಡೆಯಿಂದ ಹೇಳ್ಕೊಂಬಂದ್ಬಿಡ್ತೀನಿ. ಮೊದಲನೇದು ಪ್ರಾನ್ಸ್ ಸುಕ್ಕನ ತರಿಸಿದ್ವಿ. ಸೊ ಗೀ ರೋಸ್ಟ್ ಕೂಡ ಸಿಗುತ್ತೆ, ಪ್ರಾನ್ಸಲ್ಲಿ ವೆರೈಟೀಸ್ ಡಿಶಸ್ ಸಿಗುತ್ತೆ. ನಾವು ಸುಕ್ಕನ ತರಿಸಿದ್ವಿ, ತವಾ ಫ್ರೈನಲ್ಲಿ ಕಾಣೆ ಕಾಣೆ ಮೀನಿನ ತವಾ ಫ್ರೈನ ತರಿಸಿದ್ವಿ. ಸೊ ನೀವು ಯಾವ ಮೀನು ಬೇಕೋ ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಗೀ ರೋಸ್ಟಲ್ಲಿ ಬಂದು ಕ್ರ್ಯಾಬ್ ಗೀ ರೋಸ್ಟ್, ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಇಷ್ಟ ಆಯಿತು. ನೆಕ್ಸ್ಟು ಪುಂಡಿ, ಪುಂಡಿನ ತರಿಸಿದ್ವಿ. ಆಮೇಲೆ ಅಪ್ಪಮ್, ಅದಾದಮೇಲೆ ನೀರ್ ದೋಸೆ, ನೀರ್ ದೋಸೆನೂ ತರಿಸಿದ್ದೀವಿ. ನೆಕ್ಸ್ಟು ಬಿರಿಯಾನಿ ಸಿಗುತ್ತೆ. ಸೊ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ, ಬಾಸುಮತಿ ರೈಸ್ ಬಳಸಿ ಮಾಡಿರೋದು. ಅನ್ನ ತಿನ್ಬೇಕಲ್ಲ ಲಾಸ್ಟಲ್ಲಿ, ಅದಕ್ಕೋಸ್ಕರ ಬಾಯಿಲ್ಡ್ ರೈಸ್ ಮತ್ತು ಫಿಶ್ ಕರಿನ ತರಿಸಿದ್ದೀವಿ. ಬಾಂಗಡೆ ಮೀನಿನ ಫಿಶ್ ಕರಿ. ಕರಿ ಜಾಸ್ತಿ ಇದೆ, ರೈಸು ಜಾಸ್ತಿ ಇದೆ. ಏನಕ್ಕೆ ಅಂದರೆ ಇಲ್ಲಿ ಪುಂಡಿ ಇದೆ, ಮತ್ತು ಅಪ್ಪಮ್ ಇದೆ, ಮತ್ತು ನೀರ್ ದೋಸೆ ಇದೆ, ಎಲ್ಲದಕ್ಕೂ ಆಗಲಿ ನೆಂಚ್ಕೊಳೋಕ್ಕೆ ಅಂತ ಅದು ಜಾಸ್ತಿ ಬರುತ್ತೆ. ಆಮೇಲೆ ನೀವು ದೊಡ್ಡ ಮೀನು, ಇಲ್ಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಿಗುತ್ತೆ. ನೀವು ಸೆಲೆಕ್ಟ್ ಮಾಡಿ ಯಾವ ಮೀನಲ್ಲಿ ಯಾವ ಡಿಶಸ್ ಬೇಕಾದ್ರೂ ಮಾಡಿಸ್ಕೊಂಡು ತಿನ್ಬೋದು. ಸೊ ಕರಿ ಮಾಡಿಸ್ಕೊಂಡಾಗ ಅದು ಇದೇ ಥರ ದೊಡ್ಡ ಬೌಲಲ್ಲಿ ಈ ಥರ ಸರ್ವ್ ಮಾಡ್ತಾರೆ. ಅಥವಾ ಚಿಕ್ಕ ಚಿಕ್ಕ ಫಿಶಸ್ ಇತ್ತು ಅಂದರೆ ಆವಾಗ ನಾರ್ಮಲ್ ಚಿಕ್ಕ ಬೌಲಲ್ಲಿ ಸಿಗುತ್ತೆ. ಸೊ ನಾವು ಜಾಸ್ತಿ ಇರಲಿ ಅಂತ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಥರ ತರಿಸಿರೋದು. ಅದ್ಭುತ ಕಾಣಿಸ್ತಿದೆ ತಾನೆ. ಈಗ ಶುರು ಮಾಡೋಣ ಒಂದು ಕಡೆಯಿಂದ ಟೇಸ್ಟ್ ಮಾಡೋದಕ್ಕೆ. ಸೊ ಫಸ್ಟು ಸುಕ್ಕನ ಟ್ರೈ ಮಾಡೋಣ. ಸುಕ್ಕ ಟ್ರೈ ಮಾಡೋದಕ್ಕೆ ನೀರು ದೋಸೆನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಟೇಸ್ಟ್ ಮಾಡೋಣ. ಅಲ್ಟಿ ಕಾಂಬಿನೇಷನ್ ಇರುತ್ತೆ, ಸಖತ್ತು ಮೃದುವಾದ ನೀರು ದೋಸೆ. ಸೊ ಒಂದು ದೊಡ್ಡದಾದ ಪ್ರಾನ್ಸ್ ಸೈಜ್ ಚೆನ್ನಾಗಿದೆ, ತುಂಬ ಚಿಕ್ಕ ಚಿಕ್ಕದಾಗಿಲ್ಲ. ಪ್ರಾನ್ಸ್ದು ಸೈಜ್ ಚೆನ್ನಾಗಿದೆ, ದೊಡ್ಡ ದೊಡ್ಡ ಪ್ರಾನ್ಸು ತುಂಬ ಚಿಕ್ಕದಾಗಿಲ್ಲ. ಆಮೇಲೆ ಒಂದು ರಾಶಿ ಗೊಜ್ಜಿನ ತೊಗೊಳ್ಬೇಕು. ಸೊ ಕಾಯಿ ತುರಿ ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಕ್ಯಾಮ್ರಾಗೆ ತೋರಿಸಿ, ಬಾಯಲ್ಲಿ ನೀರು ಬಂತ ಬರಬೇಕು ಅಂತಲೇ ಕ್ಲೋಸಪ್ಪಲ್ಲಿ ತೋರಿಸೋದು. ಚಿಯರ್ಸ್. ಅದ್ಭುತ. ಇಲ್ಲೇ ಮಜಾ ಬಂತು. ಲೈಟಾಗಿ ಖಾರ, ಅದು ಕೂಡ ನುಂಗಿದ ಮೇಲೆ ಬರುತ್ತೆ. ಫಸ್ಟು ತಿಂದಿದ ತಕ್ಷಣ ಆ ಪ್ರಾನ್ಸ್ನ ಕಚ್ಚಿದ ತಕ್ಷಣ ಆ ಪ್ರಾನ್ಸಲ್ಲಿ ಇರುತ್ತಲ್ಲ ಸಿಹಿ ಅಂಶ ಫಸ್ಟ್ ಬರುತ್ತೆ. ಸಿಹಿ ಮನೇಲಿ ತಿನ್ನೋ ಥರ ಫೀಲ್ ಆಯಿತು, ಅಥೆಂಟಿಕ್ಕಾಗಿ. ನಮ್ಮ ಸಂಜೀತ್ ಅವ್ರ ಮನೆಗೆ ಹೋದಾಗ ಮಾಡ್ಕೊಡ್ತಾರಲ್ಲ ಹಾಗೆ ಇದೆ ಮನೆ ಊಟ ಥರ. ಅದ್ಭುತ. ಮಸ್ಟ್ ಟ್ರೈ. ಸುಕ್ಕನ ಟ್ರೈ ಮಾಡ್ತೀರ ಅಂದರೆ ಪ್ರಾನ್ಸ್ ಸುಕ್ಕನ ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು.
ಅದು ಕೂಡ ಪ್ರಾನ್ಸ್ ಕೂಡ ಸಾಕತ್ತು ಫ್ರೆಶ್ ಆಗಿದೆ. ಆಮೇಲೆ ಆ ಗಾರ್ಲಿಕ್ ಫ್ಲೇವರ್, ಗಾರ್ಲಿಕ್ ಪೀಸು ಸಿಕ್ಕಿದಾಗ ಮಸ್ಟ್ ಟ್ರೈ ಡಿಶು. ಅದು ಇದು ಬೆಸ್ಟ್ ಕಾಂಬಿನೇಷನು ನೀರು ದೋಸೆ ಜೊತೆ. ನೀನು ದೋಸೆ ಬಿಡಿ, ನನಗೆ ಬರೀ ಪ್ರಾನ್ಸ್ ಮಾತ್ರ ಸಿಗ್ತದೆ, ದೋಸೆ ಹಂಗೆ ಮೆಲ್ಟ್ ಆಗ್ತದೆ ಒಳಗಡೆ. ಈಗ ನೆಕ್ಸ್ಟು ಪಕ್ಕದಲ್ಲಿ ಗೀ ರೋಸ್ಟ್ ಇದೆ, ಜಂಪ್ ಮಾಡೋಣ. ಕ್ರ್ಯಾಬ್ ಗೀ ರೋಸ್ಟ್, ಗೀ ರೋಸ್ಟಲ್ಲಿ ಕ್ರ್ಯಾಬ್ ಗೀ ರೋಸ್ಟ್ ಅಥವಾ ಪ್ರಾನ್ಸ್ ಗೀ ರೋಸ್ಟ್ ಅಥವಾ ಚಿಕನ್ ಗೀ ರೋಸ್ಟ್ ಯಾವುದಕ್ಕೂ ಟ್ರೈ ಮಾಡ್ಬೋದು. ಪ್ರಾನ್ಸ್ ಒಂದು ಡಿಶ್ ತರಿಸಿದ್ವಲ್ಲ ಆಲ್ರೆಡಿ, ಅದಕ್ಕೋಸ್ಕರ ಕ್ರ್ಯಾಬಲ್ಲಿ ಗೀ ರೋಸ್ಟ್. ಬೆಂಗಳೂರವ್ರಿಗೆ ನಮಗೆಲ್ಲ ಸ್ವಲ್ಪ ತಿನ್ನಕ್ಕೆ ಬರೋಲ್ಲ, ಕಷ್ಟ. ನಮ್ಗೆ ಹೆಂಗೆ ಬರುತ್ತೋ ಅಂತ ತಿಂತೀವಿ, ಟ್ರೈ ಮಾಡ್ತೀವಿ. ನಮ್ಮ ಮುಂದೆ ಇಲ್ಲೊಬ್ರು ಕೂತಿದ್ದಾರೆ ಪ್ರಜೆ, ಅವ್ರಿಗೇನು ತಿನ್ನಕ್ಕೆ ಬರಲ್ಲ ಅಲ್ವೇನ್ರಿ? ಅವ್ರು ಪ್ಯೂರ್ ವೆಜಿಟೇರಿಯನ್. ಯಾರಳಿ ಸಂತೋಷ್ ಎಂ ಡಿ, ಎಸ್ ಆರ್ನೋ ಕಮೆಂಟ್ ಮಾಡಿ. ಅದ್ಭುತ. ಹಾಂ, ಗೀ ರೋಸ್ಟ್ ಮಸಾಲೆ ಇದೆಯಲ್ಲ, ಅಲ್ಟಿಮೇಟು. ತುಪ್ಪದ ಘಮ ಮಾತ್ರ ಯಥೇಚ್ಛವಾಗಿ ಬರುತ್ತೆ. ಕದಿಸ ಕಚ್ಚಿದ ತಕ್ಷಣ ಆ ಕ್ರ್ಯಾಬ್ದು ಆ ಜ್ಯೂಸಸ್ಸು ಆ ನೀಟ್ ಆ ಫ್ಲೆಶು ಅದನ್ನೆಲ್ಲ ನೀಟಾಗಿ ಎಳ್ಕೊಬೇಕು. ಹಂಗೆ ಅದ್ರ ಜೊತೆಗೆ ಇಷ್ಟು ಗಸಿ ಗೊಜ್ಜು ಹಂಗೆ ಗಂಟ್ಲು ಬಿಟ್ಟಾಯಿತು, ಫುಲ್ ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟು. ಅದ್ಭುತ, ಸಾಕಷ್ಟು ಸ್ಟ್ರಾಂಗ್ ಆಗಿ ಅಲ್ಟಿಮೇಟ್ ಆಗಿದೆ. ಈ ಥರ ಗೀ ರೋಸ್ಟ್ನೆಲ್ಲ ಎರಡು ಕೈ ಬಳಸಿ ನೀಟಾಗಿ ನಾಚಿಕೆ ಬಿಟ್ಟು ತಿನ್ನಬೇಕು. ಕ್ಯಾಮ್ರಾ ಮುಂದೆ ಮೆಸ್ಸಿ ಮಾಡ್ಕೊಂತೀರಾ, ಡೀಸೆಂಟಾಗಿ ತಿನ್ನೋಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಸೊ ಇದನ್ನು ನೀಟಾಗಿ ಕಚ್ಚಿ ಪುಡಿ ಪುಡಿ ಮಾಡಿಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಮಾಡೋಣ. ಸೊ ಫಿಶ್ ಕರಿ ತಿನ್ನೋಣ, ತಿಳಿ ಬರೀ ಸಾರು ಮಾತ್ರ ತೊಗೊಳ್ಳೋಣ, ಮೀನ್ ಪೀಸು ಲಾಸ್ಟಲ್ಲಿ ತಿನ್ನೋಣ. ಫುಲ್ಲು ಗಟ್ಟಿಯಾದ ಸಾರು ಅಪ್ಪಮ್ ಜೊತೆ ತಿನ್ನುವ. ಓ ಮೈ ಗಾಡ್, ತೆಳುವಾದ ಅಪ್ಪಮ್, ಆಮೇಲೆ ಫುಲ್ಲು ಏರ್ ಪಾಕೆಟ್ಸು. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕ್ಯಾಮ್ರಾ ಕಾಣಿಸುತ್ತೆ, ಆ ಹೋಲ್ಸಲ್ಲಿ ಇಟ್ಟಿದ ತಕ್ಷಣ ಹಂಗೆ ಇರ್ಕೊಂಡಿದೆ ಈ ಸ್ಪಾಂಜ್ ಥರ. ಗ್ರೇವಿನ ಗ್ರೇವಿನೂ ಅಷ್ಟೇ ಸಾಕತ್ತು, ಗಟ್ಟಿಯಾಗಿ ಮಾಡಿದ್ದಾರೆ. ಇಲ್ಲಿ ಹಾಕಿದ್ದು ಜಾರ್ಕೊಂಡು ಕೆಳಗಡೆವರೆಗೂ ಹೋಗಿಲ್ಲ. ಅರಿಶಿನ ಫ್ಲೇವರು, ಆಮೇಲೆ ಹುಣ್ಸೆಹಣ್ಣು ಧೂಳಿ ಲೈಟಿಗೆ ಅದ್ಭುತ. ಆಮೇಲೆ ಬಾಂಗ್ಡೆ ಮೀನಿನ ಫ್ಲೇವರ್ ಮಾತ್ರ ಇಂಟೆನ್ಸ್ ಆಗಿದೆ, ಫುಲ್ ಇಟ್ಕೊಂಡಿದೆ ಸಾರಲ್ಲಿ. ತಿಂದಮೇಲೆ ತಿಂದು ನುಗ್ಗಿದ ಮೇಲೆ ಬಾಯಿ ತುಂಬ ಘಮ 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 ಅಂತ. ತಿಂದ್ರೂ ಮನೆಗೆ ಹೋದ್ರೂ ಅದು ಹಂಗೆ ಉಳ್ಕೊಂಡಿರುತ್ತೆ, ತೊಗೊಡು ಪರಿಮಳ ಅದ್ಭುತವಾಗಿದೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಇಲ್ಲ ಸ್ಟಾರ್ಟರ್ಸು ಅದು ಇದೆಲ್ಲ ತಿಂದಾದಮೇಲೆ ಲಾಸ್ಟ್ ಫಿನಿಷಿಂಗ್ ಟಚ್ಚು ಈ ಥರ ನೀರು ದೋಸೆನೋ ಪುಂಡಿನೋ ತರಿಸ್ಕೊಂಡು ಆ ಗ್ರೇವಿ ಜೊತೆ ಒಂದು ಸಪ್ರೇಟಾಗಿ ಮಾಡಿಸ್ಕೊಂಡು ಆ ಫಿಶು ಯಾವ್ದು ಬೇಕೋ ನೀವು ಚೂಸ್ ಮಾಡ್ಬೋದು. ಬಾಂಗ್ಡೆ ಮೀನು ಮಾತ್ರ ಸಕ್ಕತ್ತು ಫ್ಲೇವರ್ಫುಲ್ಲಾಗಿ ತಿನ್ನಬೇಕು ಅಂದರೆ ಅದು, ಅಥವಾ ಬೋನ್ಲೆಸ್ ಬೇಕು ಅಂದರೆ ಅಂಜಲಲ್ಲಿ ಮಾಡಿಕೊಡ್ತಾರೆ ಆ ಥರ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚೂಸ್ ಮಾಡ್ಬೋದು. ಬಾಯ್ಲ್ಡ್ ರೈಸ್ಗೆ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಸುಖ, ಮಸ್ಟ್ ಟ್ರೈ. ಸೊ ಪುಂಡಿ ಅದು ಅಷ್ಟೇ, ಅದನ್ನು ಹೆಂಗೆ ಮಾಡಬೇಕು ಹಾಕ್ಕೊಂಡು ಪುಡಿ ಮಾಡಿ ಅದಕ್ಕೆ ಗ್ರೇವಿನ ಹಾಕ್ಕೊಂಡು ಚೆನ್ನಾಗೆ ಇರೋ ತನಕ ಬಿಟ್ಬಿಟ್ಟು ಕಲಿಸ್ಕೊಂಡು ತಿನ್ನಬೇಕು. ಸೊ ಅದನ್ನು ತಿಂದ್ಬಿಟ್ಟು ಆಮೇಲೆ ರೈಸ್ ಜೊತೆಗೆ ಸಿಗ್ತೀನಿ. ರೈಸ್ ಹೋಗಕ್ಕೆ ಮುಂಚೆ ಬಿರಿಯಾನಿ ಇತ್ತು. ಸೊ ಬಿರಿಯಾನಿ ಟೇಸ್ಟ್ ಮಾಡೋಣ, ಚಿಕನ್ ಬಿರಿಯಾನಿ. ಸೊ ಗೊಜ್ಜೆಲ್ಲ ಇರುತ್ತೆ, ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬರೀ ಮೇಲ್ಮೇಲೆ ಹಾಕೊಂಡು ತಿನ್ನಬಾರ್ದು, ಕೆಳಗಿಂದ ಬಡಿಸ್ಕೊಬೇಕು. ನಾಳೆ ಇಟ್ಟಿದ್ದಂಗೆ ಅಜೀರಿಯ ಫ್ಲೇವರ್, ಸಟಲ್ ಆದ ಬಿರಿಯಾನಿ, ಜಾಸ್ತಿ ಮಸಾಲೆ ಗಿಸಾಲೆ ಏನು ಇರೋದಿಲ್ಲ, ಲೈಟಾಗಿರುತ್ತೆ. ಚಿಕನ್ ಸ್ವಲ್ಪ ಜ್ಯೂಸಿ ಟೆಂಡರ್ ಚಿಕನ್, ಡಬಲ್ ಮಸಾಲೆ. ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಆ ಸ್ಪೈಸಿನೆಸ್ ಇವಾಗ ಸ್ವಲ್ಪ ಫೀಲ್ ಆಗ್ತದೆ ಲೈಟಾಗಿ. ಸ್ವಲ್ಪ ಜಾಸ್ತಿ ಮಸಾಲೆ ನಿಮ್ಗೆ ಫೀಲ್ ಆಗೋಲ್ಲ, ಮಕ್ಕಳೇ ಥರ ಇರೋಲ್ಲ, ಲೈಟಾಗಿ ಹೊಟ್ಟೋಗುತ್ತೆ. ಸ್ವಲ್ಪ ಖಾರ ಇನ್ನು ಸ್ವಲ್ಪ ಬೇಕು ಅಂದರೆ ಅದೇ ಕೆಳಗಡೆಯಿಂದ ಮಸಾಲೆ ಎತ್ಕೊಂಡು ಸ್ವಲ್ಪ ಜಾಸ್ತಿ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಬರುತ್ತೆ. ಆಮೇಲೆ ಪೀಸು, ಈ ಚಿಕನ್ ಪೀಸ್ ಏನೈತೆ ಅದರಲ್ಲೂ ಮಸಾಲೆ ಹಿಡಿದಿರುತ್ತೆ ಜಾಸ್ತಿ. ಫಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಾರಲ್ಲ, ಸೊ ಅದ್ರ ಜೊತೆ ನೆಂಚ್ಕೊಂಡು ಒಂದೊಂದು ಪೀಸ್ ಮೆಚ್ಕೊಂಡು ತಿಂದಾಗ ನಿಮಗೆ ಲೈಟಾಗಿ ಆ ಕಿಕ್ಕು ಬಿಲ್ಡ್ ಆಗುತ್ತೆ. ಈಗ ಪಕ್ಕದಲ್ಲಿ ಕಾಣೆ ಮೀನು, ಇನ್ನು ಸ್ವಲ್ಪ ಕಿಕ್ಕನ್ನ ಬಿಲ್ಡ್ ಮಾಡೋಕ್ಕೆ ಕಾಣೆ ಮೀನು
ತವಾ ಫ್ರೈ. ಓ ಮೈ ಗಾಡ್, ಬೆಣ್ಣೆ ಥರ ಇರುವ ಮೀನು, ಅದ ಮೇಲೆ ಒಂದು ರಾಶಿ ಮಸಾಲೆ. ಆಹಾ, ಕೊಬ್ಬರಿ ಎಣ್ಣೆ ಫ್ಲೇವರ್, ಅದೇ ಒಳ್ಳೆ ಮಜಾ. ಏನು ತೇಲಿಸ್ತಾ ಇರೋದೆ, ಲೈಟಾಗಿ ಟ್ಯಾಂಗಿ ಆದ ಮಸಾಲೆ ತವಾ ಮೀನು ಮಾಡಿರೋದ್ರಿಂದ ಅದು ಸುಟ್ಟಿರೋದು ಅದೊಂಥರ ಎಫೆಕ್ಟು. ಗಾಳೆ ಮೀನ್ದು ಆ ಮೀಟಿನ ಫ್ಲೇವರು ಅದ್ಭುತ. ಹೇಳಿದ್ನಲ್ಲ ಬೆಣ್ಣೆ ಥರ ಇರುತ್ತೆ ಅಂತ, ಅದು ಮೆಲ್ಟ್ ಆಗುತ್ತೆ, ನಿಮಗೆ ಮಸಾಲೆ ಬಾಯಲ್ಲಿ ಉಳ್ಕೊಳುತ್ತೆ, ಅದು ನೀಟಾಗಿ ಮೆಳಕಾಕ್ಬಿಟ್ಟು ಹಂಗೆ ನುಂಗ್ಬಿಡೋದು. ಇದು ಬೇಕಾದ್ರೆ ಯಾವ ಮೀನಲ್ಲಿ ಬೇಕಾದ್ರೆ ಮಾಡಿಕೊಡ್ತಾರೆ. ಜಾಸ್ತಿ ತುಂಬ ಜನ ತಿನ್ನೋದು ಇಷ್ಟಪಡೋದು ಬಾಂಗ್ಡೆ, ಕಾಣೆ ಕಾಣೆ, ಆಮೇಲೆ ಮಸಾಲ ಫ್ರೈನು ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಇದು ಈ ಮೀನುಗಳು ಸಕತ್ತಾಗಿರುತ್ತೆ. ಆಮೇಲೆ ಬೋನ್ಲೆಸ್ ತಿನ್ನೋರಿಗೆ ಆಬ್ವಿಯಸ್ಲಿ ಇದೆಯಲ್ಲ ಒಂದು ದೊಡ್ಡದಾದ ಸ್ಲೈಸು ಅಂಜಲ್ನ ಚೂಸ್ ಮಾಡ್ಕೊಬೋದು. ಆಮೇಲೆ ಇನ್ನೂ ಸ್ವಲ್ಪ ಇನ್ನೂ ಸಕ್ಕತ್ತು ಜ್ಯೂಸಿಯಾಗಿರೋ ಫಿಶ್ ಬೇಕು ಅಂದರೆ ಪಾಂಫ್ರೆಟ್, ಅದರಲ್ಲಿ ತವಾನನ ಮಾಡಿಸಿ, ರವಾನನ ಮಾಡಿಸಿ, ಮಸಾಲೆನ ಮಾಡಿಸಿ, ಅದ್ಭುತವಾಗಿರುತ್ತೆ. ಇದಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ಇಲ್ಲಿನ ಇನ್ನೂ ಎಷ್ಟೊಂದಿದೆ ಮೆನುನಲ್ಲಿ, ಫಾಸ್ಟ್ ಮೂವಿಂಗು ಅವರ ಸಿಗ್ನೇಚರ್ ಡಿಶಸ್ನ ಮಾತ್ರ ಟ್ರೈ ಮಾಡ್ತಾ ಇದ್ವಿ. ಈಗ ಫಿನಿಷಿಂಗ್ ಟಚ್ಗೆ ಹೋಗೋಣ. ಏನೇ ತಿಂದರೂ ಲಾಸ್ಟಲ್ಲಿ ಅನ್ನ ತಿನ್ನಬೇಕು. ಸೊ ನೀವು ಕೋಸ್ಟಲ್ ರೆಸ್ಟೋರೆಂಟ್ಗೆನ್ನ ಬಂದಾಗ ಅಲ್ಲಿ ತಿನ್ನಬೇಕಾಗಿರೋದು ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಎಲ್ಲ ತಿನ್ನಬೇಡಿ. ನಮ್ಮ ವೀಡಿಯೋ ನೋಡ್ಕೊಂಬಂದಾದರೂ ತಿನ್ನಬೇಡಿ, ವೀಡಿಯೋ ನೋಡ್ಕೊಂಬರ್ತೀರಲ್ಲ ದಯವಿಟ್ಟು ಬಾಯ್ಲ್ಡ್ ರೈಸ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಒಳ್ಳೇದು. ಹೇಳಿದ್ನಲ್ಲ ಆವಾಗಲೇ ಸಾರು ತಿನ್ಬಿಟ್ಟೆ, ಸ್ಟಾರ್ಟಿಂಗು ಫಸ್ಟು ತುತ್ತಿಗೆ ಇಂಪ್ರೆಸ್ ಆಗೋಯ್ತು. ಸೊ ಅದಕ್ಕೆ ಲಾಸ್ಟಲ್ಲಿ ಬಿರಿಯಾನಿ ಸ್ವಲ್ಪನೇ ತಿನ್ಬಿಟ್ಟು ಲಾಸ್ಟ್ ರೈಸ್ನ ಜಾಸ್ತಿ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಒಂದು ರಾಶಿ ಹಾಕ್ಸ್ಕೊಂಡು ತಿಂತಾರದು. ಬಂದಾಗ ಮಿಸ್ ಮಾಡ್ದಿರ, ನಾವೇನೇನು ತರಿಸ್ಕೊಂಡಿದ್ದೀವಿ ಅದಷ್ಟು ಡಿಶ್ನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಅದ್ಭುತವಾಗಿತ್ತು. ನೀರು ದೋಸೆ ಸಖತ್ ಇಷ್ಟ ಆಯಿತು, ತೆಳುವಿಗೆ ಸ್ಮೂತಾಗೆ. ಅದು ಹೇಳಿದ್ನಲ್ಲ ಅದು ಸುಕ್ಕ ಜೊತೆ ನೆಂಚ್ಕೊಂಡು ತಿನ್ಬೇಕಾದ್ರೆ ಪ್ರಾನ್ಸು ಮತ್ತು ಅದು ಕಾಯಿ ತುರಿ ಎಲ್ಲ ಅದು ಸಿಗ್ತಾಯಿತ್ತು, ಇದು ಕರಗೋಗ್ತಾಯಿತ್ತು ನೀರು ದೋಸೆ, ಅಷ್ಟು ಸಖತ್ತಾಯಿತ್ತು. ಆಮೇಲೆ ಅಪ್ಪಮ್ಮ ಕೂಡ ಚೆನ್ನಾಗಿತ್ತು. ಹೇಳಿದ್ನಲ್ಲ ಇದರಲ್ಲಿ ಸ್ಪಾಂಜ್ ಬರುತ್ತಲ್ಲ, ಸ್ಪಾಂಜ್ ಇರ್ಕೊಂಡಂಗೆ ಇರ್ಕೊತಾಯಿತ್ತು ಗ್ರೇವಿನ. ಸೊ ಇವೆರಡು ಮಸ್ಟ್ ಟ್ರೈ. ಪುಂಡಿನೂ ಅಷ್ಟೇ ಚೆನ್ನಾಗಿತ್ತು, ಪುಂಡಿನೂ ಟ್ರೈ ಮಾಡ್ಬೋದು. ಸೊ ನಿಮಗೆ ಏನೇನು ಬೇಕೋ ಅದನ್ನು ಟ್ರೈ ಮಾಡ್ಬೋದು, ಎಲ್ಲ ಥರ ಆಪ್ಷನ್ನು ಸಿಗುತ್ತೆ. ಅವ್ರನ್ನೇ ಕೇಳಿದ್ರೆ ಅವರೇ ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಸ್ಪೆಷಲ್ಲು ಫಿಶ್ಗಳು, ಇವತ್ತು ಆ ದೊಡ್ಡ ದೊಡ್ಡ ಮೀನುಗಳು ಬಂದಿಲ್ಲ, ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು ಸಿಗುತ್ತಂತೆ. ಸೊ ಬಂದಾಗ ಅಲ್ಲಿ ಕೆಳಗಡೆ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ. ಸೊ ಬೇಕಾ ನೀವು ಅದನ್ನು ನೋಡಿ ನಿಮ್ಗೆ ಏನು ಬೇಕೋ ಅದನ್ನು ಚೂಸ್ ಮಾಡಿ, ಅದರಲ್ಲಿ ಯಾವ ಡಿಶ್ ಬೇಕೋ ನೀವು ವೆರೈಟಿ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಸೊ ತವಾ ಫ್ರೈ ಅದಕ್ಕೆ ಮಸಾಲೆ ಅದ್ಭುತವಾಗಿತ್ತು. ಸೊ ಅದರಲ್ಲೇ ಯಾವ ಮೀನು ಬೇಕೋ ಆ ಮೀನಿನ ಫ್ಲೇವರ್ ಆ್ಯಡ್ ಆಗ್ತಾ ಹೋಗುತ್ತೆ, ನೀವು ಆ ಥರ ಟ್ರೈ ಮಾಡಿ. ತುಂಬ ಸ್ಮೂತಾಗಿ ತಿಂತೀರ, ಬೆಣ್ಣೆ ಥರ ಇರಬೇಕು ಅಂದರೆ ಕಾಣೆ ಮೀನು, ಆಮೇಲೆ ಇದು ಏನು ಪಾಂಫ್ರೆಟ್, ಇದರಲ್ಲಿ ಟ್ರೈ ಮಾಡ್ಬೋದು. ಇಲ್ಲ ಸ್ವಲ್ಪ ನಮಗೆ ಹಾರ್ಡ್ ಆಗಿರಬೇಕು ಹಂಗೆ ಅಂದರೆ ಬಾಂಗ್ಡೆ ಮೀನು. ಸೊ ಅದು ಸ್ವಲ್ಪ ರಫ್ ಇರುತ್ತೆ, ಬಟ್ ಅದು ಟೇಸ್ಟೇ ಒಂಥರ ಡಿಫ್ರೆಂಟು. ಸೊ ಹಂಗೆ ನಿಮಗೆ ಯಾವ ಟೇಸ್ಟು ಅದ್ರ ತಕ್ಕಂಗೆ ಮಾಡ್ಸ್ಕೊಂಡು ತಿನ್ಬೋದು. ಗೀ ರೋಸ್ಟ್ ಅಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿತ್ತು. ತುಪ್ಪದ ಘಮ ಯಥೇಚ ಬರ್ತಾಯಿತ್ತು, ಸ್ಟ್ರಾಂಗ್ ಇತ್ತು ಮಸಾಲೆ. ಸೊ ತಿಂದಿದ ತಕ್ಷಣ ಒಂದಿಷ್ಟು ಗೊಜ್ಜನ ಹಂಗೆ ಬಾಯಿ ಹಾಕೊಂಡಿದ ತಕ್ಷಣ ಕೂಲ್ ನಿಂತ್ಕೊಂಬಿಡುತ್ತೆ. ಸೊ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಕ್ರ್ಯಾಬ್ ಅಲ್ಲಿ ನೋಡ್ತೀನಿ, ಕ್ರ್ಯಾಬ್ ತಿನ್ನಕ್ಕೆ ಬಂದಿಲ್ಲ ಅಂದರೆ ಪ್ರಾನ್ಸ್ ಗೀ ರೋಸ್ಟ್ ಸಖತ್ತಾಗಿರುತ್ತೆ, ಅದು ಮಸ್ಟ್ ಟ್ರೈ. ಸುಕ್ಕ ಅಷ್ಟೇ, ಆ ಕೊಬ್ಬರಿ ಎಣ್ಣೆ ಫ್ಲೇವರು ಅವೆಲ್ಲನೂ ಅಲ್ಟಿಮೇಟ್. ಸೊ ಅಥೆಂಟಿಕ್ಕಾಗಿ ಮಾಡ್ತಾರೆ. ಸೊ ನೀವು ಅಲ್ಲಿ ಮಂಗಳೂರು ಅಥವಾ ಕೋಸ್ಟಲ್ಲು ಕರಾವಳಿ ಸೈಡು ಹೋಗಿ ತಿನ್ನೋಕ್ಕಾಗಲ್ಲ ಅಂದರೆ ಇಲ್ಲೇ ಬಂದುಬಿಟ್ಟು ಆ ರುಚಿನ ಸವಿಬೋದು. ಆಮೇಲೆ ಗ್ರೌಂಡ್ ಫ್ಲೋರ್ ಇರುತ್ತೆ, ಸೊ ಅಲ್ಲಿ ನೀವು ಬಂದು ನಾರ್ಮಲಾಗಿ ಊಟ ತಿನ್ಕೊಂಡು ಹೋಗ್ಬೋದು. ಅಥವಾ ನಿಮಗೆ ಜ್ಯೂಸ್ ಕುಡಿತೀರಾ, ಡ್ರಿಂಕ್ಸ್ ಮಾಡ್ತೀರಾ ಅಂದರೆ ಫಸ್ಟ್ ಫ್ಲೋರು, ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತೆ. ಸೊ ಹಿಂದೆ ಕಾಣಿಸ್ತಾ ಇರ್ಬೋದು, ಗೊತ್ತಿಲ್ಲ ಕಾಣಿಸ್ತಾ ಇಲ್ವೋ ಅಂತ. ಸೊ ಅಲ್ಲಿ ಬಾರ್ ಕೌಂಟರ್ ಕೂಡ ಇದೆ, ನೀವು ಯಾವ ನಿಮ್ಮ ಫೇವ್ರೇಟ್ ಜ್ಯೂಸಸ್ನ ನೀವು ಟ್ರೈ ಮಾಡ್ಬೋದು. ಸೊ ನಾವು ಈಗ ನೆಮ್ಮದಿಯಾಗಿ ತಿನ್ನಬೇಕು, ತುಂಬ ಹೊತ್ತು ಕೈಯಲ್ಲಿ ತೊತ್ತಿಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಯಾರು ಗೊತ್ತಾಗುತ್ತೆ. ಈ ಕಡೆ ಸುತ್ತಮುತ್ತ ಬರೋರು ಈ ಥರ ಅಥೆಂಟಿಕ್ ಕೋಸ್ಟಲ್ ಕ್ಯುಸಿನ್ನ ಟ್ರೈ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹತ್ರ ಆರಾಮಾಗಿ ಬರ್ಬೋದು. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.